ನಮಸ್ಕಾರ ವೀಕ್ಷಕರೇ. ಕಳೆದೆರಡು ಪಂದ್ಯಗಳ ಸೋಲಿನಿಂದ ಕಂಗೆಟ್ಟಿದ್ದ ಆರ್ಸಿಬಿ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಮತ್ತೆ ಗೆಲುವಿನ ಟ್ರ್ಯಾಕ್ ಗೆ ಮರಳಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಫಾಫ್ ಡು ಪ್ಲೆಸಿಸ್ ಹಾಗೂ ವಿರಾಟ್ ರವರ ಭರ್ಜರಿ ಅರ್ಧಶತಕದ ನೆರವಿನಿಂದ 174 ರನ್ನನ್ನ ಕಲೆ ಹಾಕಿತ್ತು. ಈ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಲು ಅದ್ಭುತ ಬೌಲಿಂಗ್ ದಾಳಿ ಸಂಘಟಿಸಿದ ಆರ್ಸಿಬಿ ಬೌಲರ್ಗಳು ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನ ತೋರಿದ್ದಾರೆ. ಹಾಗೂ ಈ ಪಂದ್ಯದಲ್ಲಿ 2 ರನ್ ಔಟ್ಗಳು ಕೂಡ ಆರ್ಸಿಬಿ ಗೆಲುವಿಗೆ ನೆರವಾಗಿದೆ. ಬೌಲಿಂಗ್ ನಲ್ಲಿ ಅಮೋಘ ಪ್ರದರ್ಶನ ತೋರಿದ ಸಿರಾಜ್ 4 ಓವರ್ಗಳಲ್ಲಿ ಕೇವಲ 21 ರನ್ ಬಿಟ್ಟುಕೊಟ್ಟು 4 ವಿಕೆಟ್ ಪಡೆಯುವ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು 2021 ರ ಬಳಿಕ ಈ ಪಂದ್ಯದಲ್ಲಿ ಆರ್ಸಿಬಿಯ ನಾಯಕತ್ವ ನಿಭಾಯಿಸಿದ್ದ ವಿರಾಟ್ ಕೊಹ್ಲಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ. ಈ ಗೆಲುವಿನ ಬಳಿಕ ಮಾತನಾಡಿದ ನಾಯಕ ವಿರಾಟ್ ಕೊಹ್ಲಿ ಆರ್ಸಿಬಿಯ ಗೇಮ್ ಪ್ಲಾನ್ ಏನು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಹಾಗೂ ಈ ಪಂದ್ಯದಲ್ಲಿ ಎದುರಾದ ಸವಾಲುಗಳ ಬಗ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ವಿರಾಟ್ ಕೊಹ್ಲಿ ಈ ಗೆಲುವು ನಮ್ಮ ತಂಡವನ್ನ ಅಜೇಯ ತಂಡವನ್ನಾಗಿಸುವುದಿಲ್ಲ ಅಥವಾ ಈ ಪಂದ್ಯಕ್ಕೂ ಹಿಂದಿನ ಸೋಲುಗಳಿಂದ ನಾವು ಕೆಟ್ಟ ತಂಡ ಎನಿಸಿಕೊಳ್ಳುವುದಿಲ್ಲ. ಕೇವಲ 5 ಅಥವಾ 6 ಪಂದ್ಯಗಳ ನಂತರ ಪಾಯಿಂಟ್ಸ್ ಟೇಬಲ್ ನೋಡಿ ನಮ್ಮ ಮನಸ್ಥಿತಿಗಳನ್ನು ಅಳೆಯಲು ಸಾಧ್ಯವಿಲ್ಲ. ನಾವು ನಮ್ಮ ಪ್ರಯತ್ನವನ್ನ ಮುಂದುವರಿಸಬೇಕು ಹಾಗೂ ಈ ಕ್ಷಣದ ಬಗ್ಗೆ ಮಾತ್ರ ಯೋಚಿಸಬೇಕು ಎಂದು ಕೊಹ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೆಸಿಸ್ ಮೊದಲ ವಿಕೆಟ್ಗೆ 137 ರನ್ಗಳ ಬೃಹತ್ ಜೊತೆ ಆಟ ನೀಡುವ ಮೂಲಕ ತಂಡಕ್ಕೆ ಆಧಾರವಾಗಿದ್ದರು. ಈ ಬಗ್ಗೆ ಮಾತನಾಡಿದ ಕೊಹ್ಲಿ ಪ್ರಥಮ ಅರ್ಧದಲ್ಲಿ ಪಿಚ್ಚಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂತು. ಬಾಲ್ ಸ್ಲೈಡ್ ಆಗಲು ಆರಂಭಿಸಿತು. ಹಾಗಾಗಿ ಹೊಸ ಬ್ಯಾಟ್ಸ್ಮನ್ ಗಳಿಗೆ ಬ್ಯಾಟಿಂಗ್ ಮಾಡುವುದು ಕಷ್ಟ ಎಂದು ನಮಗೆ ತಿಳಿದಿತ್ತು. ಅದಕ್ಕಾಗಿ ಸೆಟಲ್ ಆಗಿದ್ದ ನಾವು ದೊಡ್ಡ ಇನ್ನಿಂಗ್ಸ್ ಆಡುವ ಯೋಜನೆ ಹಾಕಿಕೊಂಡೆವು. ಈ ಸಂದರ್ಭದಲ್ಲಿ ಫಾಫ್ ಅದ್ಭುತವಾಗಿ ಬ್ಯಾಟಿಂಗ್ ನಡೆಸಿದರು. ನಾವಿಬ್ಬರು ಜೊತೆ ಆಟವನ್ನ ಸಾಧ್ಯವಾದಷ್ಟು ವಿಸ್ತರಿಸಿದರೆ ಆಗ 20 ಹೆಚ್ಚುವರಿ ರನ್ ಕಲೆ ಹಾಕುವ ವಿಶ್ವಾಸವಿತ್ತು. 7 ರಿಂದ 8 ಓವರ್ಗಳ ಬಳಿಕ ಸವಾಲು ಎದುರಾಯಿತು. ಆಗ ಸಾಧ್ಯವಾದಷ್ಟು ಹೆಚ್ಚು ಕಾಲ ಕ್ರೀಸ್ ನಲ್ಲಿದ್ದು ರನ್ ಕಲೆ ಹಾಕಲು ನಿರ್ಧರಿಸಿದೆವು. ನಾವು ಮತ್ತಷ್ಟು ಹೆಚ್ಚಿನ ಕಾಲ ನಿಂತಿದ್ದರೆ 190 ರಿಂದ 200 ರ ಗುರಿ ನೀಡುವ ಸಾಧ್ಯತೆ ಇತ್ತು. ಆದರೆ ಇಲ್ಲಿ 175 ರನ್ ಉತ್ತಮವಾದ ಸ್ಕೋರ್ ಆಗಲಿದೆ ಎಂದು ನಮಗೆ ಅನಿಸಿತು ಎಂದು ಕೊಹ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಆರ್ಸಿಬಿ 175 ರನ್ಗಳ ಟಾರ್ಗೆಟ್ ಅನ್ನ ಡಿಪೆಂಡ್ ಮಾಡಿದ ಬಗ್ಗೆ ಮಾತನಾಡಿದ ಕೊಹ್ಲಿ ಇಲ್ಲಿ 174 ರನ್ ಉತ್ತಮ ಸ್ಕೋರ್ ಆಗಿದೆ. ಇದನ್ನೇ ನಾವು ಬೌಲರ್ ಗಳಿಗೂ ತಿಳಿಸಿದ್ದೆವು. ನಾವು ಆತ್ಮವಿಶ್ವಾಸದಿಂದ ಬೌಲ್ ಮಾಡಬೇಕಿತ್ತು ಹಾಗೂ ವಿಕೆಟ್ ಪಡೆಯುವುದು ಮುಖ್ಯವಾಗಿತ್ತು. ಮೊದಲ 6 ಓವರ್ ಗಳಲ್ಲಿ ಎದುರಾಳಿ ತಂಡದಿಂದ ಪಂದ್ಯಾಟವನ್ನ ಕಸಿದುಕೊಳ್ಳುವುದು ನಮ್ಮ ಗುರಿಯಾಗಿತ್ತು. ಅದರಂತೆ ಬೌಲರ್ ಗಳು ಈ ಪ್ಲಾನ್ ಅನ್ನ ಕಾರ್ಯಗತಗೊಳಿಸಿದ್ದಾರೆ ಹಾಗೂ ನಮ್ಮ ಫೀಲ್ಡಿಂಗ್ ಕೂಡ ಅದ್ಭುತವಾಗಿತ್ತು ಎಂದು ಕೊಹ್ಲಿ ಹೇಳಿಕೊಂಡಿದ್ದಾರೆ. ಪ್ರೇಕ್ಷಕರೇ, ಈ ಪಂದ್ಯದಲ್ಲಿ ಕೊಹ್ಲಿ ನಾಯಕತ್ವದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.